ಯಾಕೆಂದರೆ ನಮ್ಮ ಶಾಲೆಯ ಮಕ್ಕಳು ನನ್ನ ಮಕ್ಕಳು ಈ ಯಾವ ಸಮಾಜದೊಳಗೆ ಬಿಡಬೇಕು ನಾವು ನಮ್ಮ ಮಕ್ಕಳನ್ನು? ಈ ಸಿನಿಮಾ ರಂಗದಲ್ಲಿ ಯಾರೋ 3-4 ಜನ ಡ್ರಗ್ ತಗೊಂಡ್ರೆ ತಗೊಳ್ಳಿ ಬಿಡ್ರಿ, ಹೋಗ್ಲಿ ಅದ್ಲಾಗಿ. ನೋ ಪ್ಲೀಸ್, ಇದಕ್ಕೊಂದು ಸೋಷಿಯಲ್ ಆ್ಯಂಗಲ್ ಇದೆ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನೋಡ್ರಿ, ನನಗೆ ಗೊತ್ತಿದ್ದಂಗೆ ಜಗ್ಗೇಶ್ ಡ್ರಗ್ ತಗೊಳ್ಳಲ್ಲ, ಉಪೇಂದ್ರ ತಗೊಳ್ಳಲ್ಲ, ವಿಜಿ ತಗೊಳ್ಳಲ್ಲ, ತಗೊಳ್ಳದೆ ಇದ್ರು ಹಂಗೆ ಮಾತಾಡ್ತಿರ್ತಾನೆ. ಯಾರು ತಗೋತಾರಯ್ಯ? ಯಾವ ಹುಡುಗಿ ತಗೋತಾಳೆ? ಐ ನೋ ಆಲ್ ದಿ ಗರ್ಲ್ಸ್ ಹೂ ಆರ್ ವರ್ಕಿಂಗ್ ಇನ್ ದ ಫಿಲ್ಮ್ ಲ್ಯಾಂಡ್. ಬಿಗ್ ಬಾಸ್ನಲ್ಲಿ ಎಲ್ಲ ಈ ನಿಮ್ಮ ಟಿವಿ ಸೀರಿಯಲ್ ಆರ್ಟಿಸ್ಟ್ ಏನಿದ್ರು ಎಲ್ಲರ ಜೊತೆ ಕೂತ್ಕೊಂಡು ಕೆಲಸ ಮಾಡೋದು. ಒಳ್ಳೆ ಹೆಣ್ಮಕ್ಳು, ದೇ ಟ್ರೀಟೆಡ್ ಮೀ ಲೈಕ್ ಎ ಫಾದರ್. ನನ್ ಆಫ್ ದೆಮ್ ದೇ ಡಿಡ್ ನಾಟ್ ಈವನ್ ಸ್ಮೋಕ್ ಎ ಸಿಗರೆಟ್. ಇಟ್ ಈಸ್ ನಾಟ್ ಎ ಮೇಜರ್ ಪ್ರಾಬ್ಲಮ್ ಇನ್ ದಿ ಫಿಲ್ಮ್ ಇಂಡಸ್ಟ್ರಿ. ಯಾರಾದರೂ ಮಾಡ್ತಾ ಇದ್ರೆ, ಅವರನ್ನು ದೊಡ್ಡದು ಮಾಡ್ತಾ ಇದ್ರೆ ಅವ್ರ ಬಗ್ಗೆ ನನ್ನ ಅನುಕಂಪ ಇದೆ. ನೀವು ದೊಡ್ಡದಾಗಿ ನೋಡಬೇಕಾಗಿರೋದು ನಮ್ಮ ಶಾಲೆಯ ಮಕ್ಕಳನ್ನು, ಕಾಲೇಜಿನ ವಿದ್ಯಾರ್ಥಿಗಳನ್ನು. ಅರೆ, ಬೆಂಗಳೂರಲ್ಲಿ 1.25 ಕೋಟಿ ಜನ ಇದ್ದೀವಿ ನಾವು, ಅದರಲ್ಲಿ ಎಷ್ಟು ಮಕ್ಕಳು ಹಾಳಾಗಿ ಹೋಗ್ತಾರೋ ಯೋಚನೆ ಮಾಡಿ.